ರೈಸ್ ಇರ್ಬೋದು ಇಲ್ಲ ಚಪಾತಿ ಇರ್ಬೋದು, ಈ ಕೊತ್ತಂಬರಿ ಸೊಪ್ಪಿನ ಚಟ್ನಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಸಾಂಬಾರೇನೂ ಇಲ್ಲ ಮನೆಯಲ್ಲಿ, ಏನಾದರೂ ಕ್ವಿಕ್ಕಾಗಿ ಮಾಡ್ಬೋದು ಅಂತ ಹೇಳಿದರೆ ಈ ಚಟ್ನಿನ ಮಾಡಬಹುದು. ಕೊತ್ತಂಬರಿ ಚಟ್ನಿ ಮಾಡೋದಕ್ಕೆ ಮೊದಲಿಗೆ ನಾನು ತೊಗೊಂಡಿದ್ದೀನಿ ಅರ್ಧ ಕಟ್ಟು ಕೊತ್ತಂಬರಿ. ನಾನು ಅರ್ಧ ಕಟ್ಟು ತೊಗೊಂಡಿದ್ದೀನಿ ಯಾಕಂದರೆ ನಾನು ಇಬ್ಬರಿಂದ ಮೂರು ಜನಕ್ಕೆ ಮಾಡ್ತಾ ಇರೋದು. ಸೊ ಕ್ವಾಂಟಿಟಿನ ಎಷ್ಟು ಜನ ಇರ್ತಾರೆ ಅಥವಾ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ಕೊತ್ತಂಬರಿ ಸೊಪ್ಪು ಕ್ವಾಂಟಿಟಿನ ನೀವು ಇನ್ಕ್ರೀಸ್ ಮಾಡ್ಕೋಬೋದು ಅಥವಾ ಡಿಕ್ರೀಸ್ ಮಾಡ್ಕೋಬೋದು. ನಾನು ಅರ್ಧ ಕಟ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ, ಅದನ್ನು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ, ಜಾಸ್ತಿ ಹಾಕೋತಾ ಇಲ್ಲ ಸ್ವಲ್ಪ. ಇವಾಗ ಇದನ್ನು ಒಂದು 5 ನಿಮಿಷ ಕುಕ್ ಮಾಡ್ಕೋತಾ ಇದ್ದೀನಿ. ಹಾಗೆ ಪಾತ್ರೆ ಮೇಲೆ ಒಂದು ಪ್ಲೇಟನ್ನು ಕೂಡ ಮುಚ್ತಾ ಇದ್ದೀನಿ. ಇವಾಗ ಅದು ಒಂದು 5 ಮಿನಿಟ್ಸ್ ಕುಕ್ ಆಗಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿದ್ರೆ ಸಾಕು. ಕೊತ್ತಂಬರಿ ಸೊಪ್ಪು ಒಂದು ಕಡೆ ಬೇಯೋ ಅಷ್ಟರಲ್ಲಿ ಈಗ ಒಂದು ಪ್ಯಾನಲ್ಲಿ 1 ಸ್ಪೂನಷ್ಟು ಧನಿಯಾ ಕಾಳಿನ ಹಾಕೋತಾ ಇದ್ದೀನಿ. ಹಾಗೆ ಮೆಣಸು 1/2 ಸ್ಪೂನು. ಕಹಿ ಆಗುತ್ತೆ ಅಂತ ಹೇಳಿದ್ರೆ 1/4 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ಹಾಗೆ ಒಂದು 10-15 ಮೆಣಸಿನ ಕಾಳಿನ ಹಾಕ್ತಾ ಇದ್ದೀನಿ, ಕಪ್ಪು ಮೆಣಸು. ಹಾಗೆ 1/2 ಸ್ಪೂನಷ್ಟು ಸಾಸಿವೆನ ಹಾಕ್ತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಬೆಂದಿದೆ, ಇವಾಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಸ್ವಲ್ಪ ತಣ್ಣ ಆಗಬೇಕು ಗ್ರೈಂಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಅದಕ್ಕೆ ಒಂದು 5 ನಿಮಿಷ ಇಡ್ತಾ ಇದ್ದೀನಿ. ಈಗ ಮೆಂತ್ಯ ಧನಿಯ ಇದನ್ನೆಲ್ಲ ಹಾಕ್ಕೊಂಡಿದ್ದೆಲ್ಲ ಪ್ಯಾನಲ್ಲಿ, ಇದನ್ನು ನಾನು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗಿ ಕೆಂಪಾಗಬೇಕು, ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು, ಅಲ್ಲಿ ತನಕ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಇದೆಲ್ಲ ಗೋಲ್ಡನ್ ಬ್ರೌನ್ ಆಗಿದೆ, ಹಾಗೆ ನಾನು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಸೀದೋಗ್ಬಿಡುತ್ತೆ, ಅದ್ರ ಫ್ಲೇವರ್ ಹೊರಟೋಗ್ಬಿಡುತ್ತೆ ಸೀದೋದ್ರೆ. ಸೊ ಇವಾಗ ಇದಾಗಿದೆ, ಸ್ಟವ್ ಆಫ್ ಮಾಡೋಣ. ಹಾಗೆ ಇದನ್ನು ಕೂಡ ಸ್ವಲ್ಪ ತಣ್ಣ ಆಗೋದಕ್ಕೆ ನಾನು ಬಿಡ್ತಾ ಇದ್ದೀನಿ, ಒಂದು 3-4 ಮಿನಿಟ್ಸ್. ಅದಾದಮೇಲೆ ಇದನ್ನು ಪೌಡರ್ ಮಾಡ್ಕೊಳ್ಳೋಣ. ಈಗ ಇದನ್ನು ನಾನು ಪೌಡರ್ ಮಾಡ್ತಾ ಇದ್ದೀನಿ, ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಈ ಪೌಡರ್ ಮಾಡ್ಕೊಂಡಿರೋ ಜಾರಲ್ಲೇ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ಹಾಗೆ ಬೇಯಿಸಿಟ್ಕೊಂಡಿದ್ದ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಇವಾಗ ಇದೇ ಜಾರಲ್ಲಿ ಹಾಕಿ ಒಂದು 1/2 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಇವಾಗ ಇದನ್ನು ಪೇಸ್ಟ್ ಮಾಡ್ಕೋಬೇಕು, ಅಂದರೆ ಗ್ರೈಂಡ್ ಮಾಡ್ಕೋಬೇಕು. ಈಗ ಈ ತಯಾರು ಮಾಡ್ಕೊಂಡಿರೋ ಪೇಸ್ಟನ್ನು ನಾನು ಪಕ್ಕದಲ್ಲಿ ಇಡ್ತಾ ಇದ್ದೀನಿ. ಹಾಗೆ ಈಗ ಒಂದು ಪ್ಯಾನನ್ನು ತೊಗೊಂಡು ಪ್ಯಾನಲ್ಲಿ 1 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳೋಣ. ಹಾಗೆ 1/2 ಟೀಸ್ಪೂನ್ ಸಾಸಿವೆ ಹಾಕೋಣ, ಸ್ವಲ್ಪ ಅಸಫೋಟಿಡ ಅಂದರೆ ಹಿಂಗು. ಈಗ ಜಜ್ಜಿರೋ ಅಂಥ ಒಂದು 4-5 ಬೆಳ್ಳುಳ್ಳಿ ಎಸಳುಗಳು. ಈಗ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ನಾನಿವಾಗ ಹುರಿತಾ ಇದ್ದೀನಿ. ಈಗ ಒಂದು 1/4 ಸ್ಪೂನಷ್ಟು ಖಾರ ಪುಡಿ ಹಾಕೋಣ. ಖಾರ ಇನ್ನೂ ಸ್ವಲ್ಪ ಬೇಕು ಜಾಸ್ತಿ ಅಂತ ಹೇಳಿದ್ರೆ 1 ಸ್ಪೂನ್ ಹಾಕ್ಕೋಬೋದು. ಈಗ ಪೇಸ್ಟ್ ಮಾಡಿರುವಂಥ ಮಿಶ್ರಣನ ಹಾಕಿ ಸ್ವಲ್ಪ ನೀರನ್ನು ಹಾಕಿ, ಅಂದರೆ ಎಷ್ಟು ತೆಳುವಾಗಿ ಬೇಕು ಚಟ್ನಿ ಅಷ್ಟು ನೀರನ್ನು ಹಾಕಿ ಇವಾಗ ಒಂದು 2-3 ನಿಮಿಷ ಇದನ್ನು ಕುಕ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇನ್ನು ಒಂದು 3-4 ನಿಮಿಷ ಇದು ಸ್ವಲ್ಪ ಕುಕ್ ಆಗಬೇಕು. ಈಗ ಕೊತ್ತಂಬರಿ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ. ನೀವು ಸಾಂಬಾರು ಏನಾದರೂ ಇಲ್ಲ ಮನೆಯಲ್ಲಿ ಮಾಡಿಲ್ಲ ಅಂತ ಹೇಳಿದ್ರೆ, ಕ್ವಿಕ್ಕಾಗಿ ಏನಾದರೂ ರೈಸು ಚಪಾತಿಗೆ ಮಾಡಬೇಕು ಅಂತ ಹೇಳಿದ್ರೆ ಈ ಚಟ್ನಿನ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.